नमस्कार ನೀವು ನೋಡ್ತಿದ್ದೀರಾ ಶ್ರೀಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಕಾವ್ಯ ಹೆಗಡೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹೊರಡಿಸಿದ ಟಿಪ್ಪಣಿ ಆಕ್ಷೇಪ ವ್ಯಕ್ತಪಡಿಸಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಲ್ಲಿಸಿದ ರಿಜಿಸ್ಟರ್ ವಿಲೆ ಆಗುವವರೆಗೂ ರಿಜಿಸ್ಟರ್ ಸಲ್ಲಿಸಿದಂತ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಸ್ಥಗಿತಗೊಳಿಸಬೇಕೆಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅರಣ್ಯ ಸಚಿವರಿಗೆ ಆಗ್ರಹಿಸಿದ್ದಾರೆ ಅವರು ಗುರುವಾರದಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರನ್ನು ವಿಕಾಸಸೌಧ ಬೆಂಗಳೂರಿನ ಸಚಿವರ ಕಚೇರಿಯಲ್ಲಿ ಭೇಟಿಯಾಗಿ ಸೆಪ್ಟೆಂಬರ್ 22 ರಂದು ಸಚಿವರು ಪ್ರಕಟಿಸಿದ ಟಿಪ್ಪಣಿಗೆ ಕಾನೂನಿನ ದಾಖಲೆಗಳ ಸಹಿತ ಆಕ್ಷೇಪಿಸಿ ಮನವಿ ನೀಡುವ ಮೂಲಕ ಈ ಕುರಿತು ಆಗ್ರಹಿಸಿದರು ಇನ್ನು ರಾಜ್ಯದ್ಯಂತ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಲ್ಲಿಸಿದಂತ ಅರ್ಜಿ ಜಿಲ್ಲಾ ಮತ್ತು ಉಪವಿಭಾಗ ಅರಣ್ಯ ಹಕ್ಕು ಸಮಿತಿಯ ಅಸ್ತಿತ್ವದಲ್ಲಿ ಇರುವುದರಿಂದ ಅರಣ್ಯವಾಸಿಗಳ ಮಂಜೂರಿ ಪ್ರಕ್ರಿಯೆಯ ಅರ್ಜಿ ಸ್ಥಗಿತಗೊಂಡಿರುವುದರಿಂದ ಸಚಿವರ ಟಿಪ್ಪಣಿಯು ರಾಜ್ಯದ್ಯಂತ ಟೀಕೆಗೆ ಮತ್ತು ಅರಣ್ಯವಾಸಿಗಳಲ್ಲಿ ಗೊಂದಲ ಉಂಟಾಗುವುದರಿಂದ ಟಿಪ್ಪಣಿಗೆ ಸ್ಪಷ್ಟೀಕರಣ ಅವಶ್ಯವೆಂದು ಅವರು ಇದೇ ವೇಳೆ ಪ್ರತಿಪಾದಿಸಿದರು ಇನ್ನು ಚರ್ಚೆಯಲ್ಲಿ ಮಾಜಿ ಶಾಸಕ ವಿಎಸ್ ಪಾಟೀಲ್ ಉಪಸ್ಥಿತರಿದ್ದರು ಇನ್ನು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಅರ್ಜಿ ವಿಲೇವಾರಿಯಾಗುವವರೆಗೂ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯಲ್ಲಿ ಒಳಪಡಲು ಕಾಯ್ದೆಯಲ್ಲಿ ಅವಕಾಶವಿಲ್ಲವೆಂದು ಕಾನೂನಿನ ಉಲ್ಲೇಖವನ್ನು ರವೀಂದ್ರ ನಾಯ್ಕ ಅವರು ಚರ್ಚೆಯ ಸಂದರ್ಭದಲ್ಲಿ ಸಚಿವರ ಗಮನಕ್ಕೆ ತಂದರು ಹವಾಮಾನ ವೈಪರೀತ್ಯದಿಂದ ಲಂಗರು ತುಂಡಾಗಿ ಕಳೆದ 12 ದಿನಗಳಿಂದ ಕಾರವಾರ ನಗರದ ದಿವೇಕರ್ ಕಾಲೇಜು ಬಳಿ ಕಡಲ ತೀರದಲ್ಲಿ ಹೂತುಕೊಂಡಿದ್ದ ಮಂಗಳೂರು ಮೂಲದ ಪರ್ಷಿಯನ್ ಬೋಟ್ ಕೊನೆಗೂ ನೆಲಬಿಟ್ಟು ನೀರಿಗಿಳಿದಿದೆ ಹವಾಮಾನ ವೈಪರೀತ್ಯದಿಂದಾಗಿ ಸೆಪ್ಟೆಂಬರ್ 20 ರಂದು ಆಳ ಸಮುದ್ರದ ಮೀನುಗಾರಿಕೆಗೆ ತೆರಳಿದ್ದ ಉಡುಪಿ ಮಂಗಳೂರು ಗೋವಾ ಹಾಗೂ ತಮಿಳುನಾಡು ಮೂಲದ ಕೆಲ ಮೀನುಗಾರಿಕಾ ಬೋಟ್ಗಳು ಕಾರವಾರದ ಟ್ಯಾಗೋರ್ ಕಡಲ ತೀರದ ಬಳಿ ಲಂಗೂರು ಹಾಕಿದ್ದವು ಆದರೆ ಗಾಳಿ ರಭಸಕ್ಕೆ ಎರಡು ಬೋಟ್ಗಳು ಲಂಗರು ತುಂಡಾಗಿ ದಡಕ್ಕೆ ಬಂದು ಸಿಲುಕಿಕೊಂಡಿದ್ದವು ಒಂದನ್ನು ತೆರವು ಮಾಡಲಾಗಿತ್ತು ಆದರೆ ಮಂಗಳೂರಿನ ಸೂರತ್ಕಲ್ ಮೂಲದ ಮಿಸ್ಬಾ ಹೆಸರಿನ ಬೋಟ್ ತೆರವಿಗೆ ವಿವಿಧ ರೀತಿಯ ಪ್ರಯತ್ನ ನಡೆಸಿದರೂ ಮರಳಿ ನೀರಿಗಿಳಿಸಲು ಸಾಧ್ಯವಾಗಿಲ್ಲ ಇದರಿಂದ ಸುಮಾರು 12 ಮೀನುಗಾರರಿದ್ದ ಬೋಟ್ ಕಡಲಿನಲ್ಲಿಯೇ ನಿಲ್ಲುವಂತಾಗಿತ್ತು ಬೋಟ್ ಮೇಲೆತ್ತಲು ಇತರೆ ಬೋಟ್ ಸಹಾಯ ಪಡೆದಿದ್ದರೂ ಕೂಡ ಹಗ್ಗವೇ ತುಂಡಾಗಿ ನೀರಿಗಿಳಿಸಲು ಸಾಧ್ಯವಾಗಿರಲಿಲ್ಲ ಜೊತೆಗೆ ದೋಣಿಯ ಇಂಜಿನ್ ಕೂಡ ಹಾಳಾಗಿತ್ತು ಅಲ್ಲದೆ ಬೋಟ್ನಲ್ಲಿದ್ದ ಮೀನು ಕೂಡ ಹಾಳಾಗುವ ಸಾಧ್ಯತೆ ಇರುವ ಕಾರಣಕ್ಕೆ ಸಿಕ್ಕ ಬೆಲೆಗೆ ಮಾರಾಟ ಮಾಡಿದ್ದರು ಬಂದರು ಇಲಾಖೆಯ ಟಗ್ ಬೋಟ್ ಸಹಾಯ ಕೇಳಿದ್ದರೂ ಮೇಲಧಿಕಾರಿಗಳ ಅನುಮತಿ ಬೇಕೆಂದು ಟಗ್ ಕೊಡಲು ನಿರಾಕರಿಸಲಾಗಿತ್ತು ಕಳೆದ 2 ದಿನದ ಹಿಂದೆ ಯಲ್ಲಾಪುರದಿಂದ ಕ್ರೇನ್ ಹಾಗೂ ಜೆಸಿಬಿ ತಂದು ಬೋಟ್ ನೀರಿಗಿಳಿಸಲು ಕಾರ್ಯಾಚರಣೆ ನಡೆಸಲಾಗಿತ್ತಾದರೂ ಸಾಧ್ಯವಾಗಿಲ್ಲ ಆದರೆ ಸಚಿವ ಮಂಕಾಳ್ ವೈದ್ಯ ಅವರು ಬೋಟ್ ತೆರವಿಗೆ ಟಗ್ ಬೋಟ್ ಕಳುಹಿಸಿಕೊಡುವಂತೆ ಕಾರವಾರದ ಬಂದರಿನ ಅಧಿಕಾರಿಗಳಿಗೆ ಸೂಚಿಸಿತ್ತಾದರೂ ಟಗ್ ಸಿಕ್ಕಿರಲಿಲ್ಲ ಆದರೆ ಇಂದು ಮುಂಜಾನೆ ಸ್ವಲ್ಪ ದೂರ ತಳ್ಳಿದ್ದ ಬೋಟ್ ಅನ್ನು ಕರಾವಳಿ ಕಾವಲು ಪಡೆ ಪೊಲೀಸರ ಸಹಕಾರದಲ್ಲಿ ಕೊನೆಗೂ ಇತರೆ ಬೋಟ್ ಹಾಗೂ ಜೆಸಿಬಿ ಮೂಲಕ ತಳ್ಳಿ ನೀರಿಗಿಳಿಸಲಾಗಿದೆ ಸಮುದ್ರದಲ್ಲಿ ಅಲೆಗಳು ಜೋರಾದ ಕಾರಣದಿಂದ ಕೊನೆಗೂ ಕಾರ್ಯಾಚರಣೆ ಮೂಲಕ ಬೋಟ್ ನೀರಿಗಿಳಿಸಿದ್ದಾರೆ ಬೋಟ್ ಮರಳಿನಲ್ಲಿ ಹುದುಗಿಕೊಂಡಿದ್ದರಿಂದ ಇಂಜಿನ್ ಸೇರಿದಂತೆ ಗೇರ್ ಬಾಕ್ಸ್ ಚುಕ್ಕಾಣಿ ಮತ್ತು ಪ್ರೊಫೈಲರ್ ಕೂಡ ಹಾಳಾಗಿವೆ ಈ ಬಗ್ಗೆ ಕಾರವಾರ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ರಿಪೇರಿ ಅಂದಾಜು 29 ಲಕ್ಷ ಖರ್ಚಾಗಲಿದೆ ಬೋಟ್ ಅನ್ನು ನೀರಿಗೆಳೆದ ಬಳಿಕ ಕಾರವಾರದ ಬಂದರಿನಲ್ಲಿ ಮೇಲಕ್ಕೆತ್ತಿ ರಿಪೇರಿ ಮಾಡಿಸಲಾಗುವುದು ಆದರೆ ಕಾರ್ಯಾಚರಣೆಗೆ ಬಳಸಿದ ಯಂತ್ರಗಳ ಬಾಡಿಗೆ ಕಾರ್ಮಿಕರ ವಸತಿ ಸೇರಿದಂತೆ ಒಟ್ಟು 35 ಲಕ್ಷ ರೂಪಾಯಿ ಖರ್ಚಾಗಿ ದೊಡ್ಡ ನಷ್ಟವಾಗಿದೆ ನಿರ್ವಹಣೆ ಹೊಣೆ ಮತ್ತು ಫಾರೂಕ್ ಮಾಹಿತಿ ನೀಡಿದ್ದಾರೆ जाओ सब चीज है और काम धंधा चालू है फुल साइड पे काम कर रहा है किधर काम कर रहा है अच्छा भोलेनाथ के इधर हाँ नाश्ता वाश्ता कर लिया ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ನಿರ್ದೇಶನದಂತೆ 2024-25 ಸಾಲಿನ ವಾರ್ಷಿಕ ಕ್ರಿಯಾ ಯೋಜನೆ ತಯಾರಿಸುವ ನಿಟ್ಟಿನಲ್ಲಿ ಗುರುವಾರ ಅಂಕೋಲಾ ತಾಲೂಕಿನ ಹಾರ್ವಾಡ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರ ಅಹವಾಲುಗಳಿಗೆ ಸ್ಪಂದಿಸಿದರು ಇನ್ನು ಇದೇ ವೇಳೆ ನರೇಗಾ ಕಾಮಗಾರಿಗಳ ಮಾಹಿತಿಯನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀಗೌಡ ಹಾಗೂ ಐಇಸಿ ಸಂಯೋಜಕಿ ಪೂರ್ಣಿಮಾಗೌಡ ನೀಡಿದರು ಇನ್ನು ತರಂಗಾಮೇಟ್ ಮಜರೆಯಲ್ಲಿ ಉದ್ಯೋಗ ಖಾತರಿ ನಡಿಗೆ ಸುಸ್ಥಿರತೆ ಎಡೆಗೆ ಅಭಿಯಾನದಡಿ ಮನೆ ಮನೆ ಭೇಟಿ ನೀಡಿ ನರೇಗಾ ಯೋಜನೆಯ ಮಾಹಿತಿಯುಳ್ಳ ಕರಪತ್ರಗಳನ್ನು ಹಂಚಿ ಕಾಮಗಾರಿ ಬೇಡಿಕೆ ಪಡೆಯಲಾಯಿತು ಉದ್ಯೋಗ ಚೀಟಿ ಪಡೆಯದಿರುವ ಕುಟುಂಬಗಳನ್ನು ಗುರುತಿಸಿ ಉದ್ಯೋಗ ಚೀಟಿ ವ್ಯವಸ್ಥೆ ಕಲ್ಪಿಸಲಾಯಿತು ಈ ವೇಳೆ ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ಹಾಗೂ ಗ್ರಾಮ ಪಂಚಾಯತ್ ನೋಡಲ್ ಅಧಿಕಾರಿ ನಾಗಭೂಷಣ್ ಕಲ್ಮನಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶೀಲಾ ಜೈ ಉಪಾಧ್ಯಕ್ಷ ಸಂತೋಷ್ ದುರ್ಗೇಕರ್ ಸೇರಿದಂತೆ ಸದಸ್ಯರು ಪಂಚಾಯತ್ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು
ಹಳಿಯಾಳದಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ತಾಳಬದ್ಧ ಯೋಗಾಸನದ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಇಸಳೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಕುಮಾರ್ ಸಂಜಯ್ ಜಗದೀಶ್ ನಾಯ್ಕ್ ವಿಭಾಗ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾನೆ. ಸರ್ಕಾರಿ ಪ್ರೌಢಶಾಲೆ ಇಸಳೂರಿನ 8ನೇ ತರಗತಿಯ ವಿದ್ಯಾರ್ಥಿ ಕುಮಾರ್ ಸಂಜಯ್ ಜಗದೀಶ್ ನಾಯ್ಕ್ ಹಳಿಯಾಳದಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ತಾಳಬದ್ಧ ಯೋಗಾಸನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಗದಗದಲ್ಲಿ ಜರುಗುವ ವಿಭಾಗ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾನೆ. ಇನ್ನು ಸಂಜಯ್ ಜಗದೀಶ್ ನಾಯ್ಕ್ ಮತ್ತು ಯಶೋಧ ನಾಯ್ಕ್ ಕೆಸಳೆ ಇವರ ಪುತ್ರನಾಗಿದ್ದು ಈತನ ಸಾಧನೆಗೆ ಶಾಲಾಭಿವೃದ್ಧಿ ಸಮಿತಿ ಮತ್ತು ಶಿಕ್ಷಕ ವೃಂದ ಹರ್ಷ ವ್ಯಕ್ತಪಡಿಸಿದೆ. ಶಿರಸಿ ಅರಣ್ಯ ಇಲಾಖೆಯ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಜೊತೆ ವೃಕ್ಷಲಕ್ಷ ಆಂದೋಲನ ನಿಯೋಗ ಗುರುವಾರದಂದು ಭೇಟಿ ಮಾಡಿ ಚರ್ಚೆ ನಡೆಸಿತು. ರಿಂಗ್ ಪ್ಲಾನ್ ಕುರಿತು ಮನವಿ ಶಿಫಾರಸು ಹಾಗೂ ಜ್ವಲಂತ ಅರಣ್ಯ ವಿಷಯಗಳ ಕುರಿತು ಮನವಿಯನ್ನು ಅರಣ್ಯ ಅಧಿಕಾರಿಗಳಿಗೆ ಇದೇ ವೇಳೆ ನೀಡಲಾಯಿತು. ಇನ್ನು ಅರಣ್ಯ ಅಧಿಕಾರಿಗಳಿಗೆ ನೀಡಲಾದ ಮನವಿಯಲ್ಲಿ ಎಕ್ಕಂಬಿ ಬಳಿ ಇರುವ ಸೀತಾ ಅಶೋಕವನಕ್ಕೆ ಭೇಟಿ ನೀಡಿದ್ದೀರಾ. ವಿನಾಶದ ಅಂಚಿನ ಈ ವೃಕ್ಷ ಸಂಕುಲ ರಕ್ಷಣೆಗೆ ಕಂದಕ ನಿರ್ಮಾಣ, ನಾಮಫಲಕ ಇತ್ಯಾದಿ ಯೋಜನೆ ಜಾರಿಯಾಗಿದೆಯೇ? ಗೋಳಿಕೊಪ್ಪ ಜಾಲರಿ ವೃಕ್ಷಗಳು ಸತ್ತು ಹೋಗಿವೆ. ಈ ಬಗ್ಗೆ ತಜ್ಞ ವರದಿಗಳು ಬಂದಿವೆ. ಈ ಬಗ್ಗೆ ಇಲಾಖೆ ಯಾವ ಕ್ರಮ ಜರುಗಿಸಿದೆ? ಜಾಲರಿ ವೃಕ್ಷಗಳ ಪುನಶ್ಚೇತನ ಆಗಿದೆಯೇ? ಆರ್ಇಟಿ ಜಾತಿಯ ಸಸ್ಯಗಳ ಅನನ್ಯ ವನವಿದು, ಇದರ ರಕ್ಷಣಾ ಬೇಲಿ ನಿರ್ಮಿಸಿದ್ದೀರಾ? ಸ್ಥಳೀಯ ರೈತರ ಜೊತೆ ಸಮಾಲೋಚನೆ ನಡೆಸಿದ್ದೀರಾ ಎಂದು ಪ್ರಶ್ನಿಸಿದರು. ಅಲ್ಲದೆ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿ ಮಹಿಳಾ ಸ್ವಾತಂತ್ರ್ಯವನ ಪುನಶ್ಚೇತನ ಮಾಡಲಾಗಿದೆಯೇ? ಸರ್ಕಾರಕ್ಕೆ ಈ ಕುರಿತು ಪ್ರಸ್ತಾವನೆ ಸಲ್ಲಿಸಲಾಗಿದೆಯೇ? ಇನ್ನು ಬನವಾಸಿ ಅರಣ್ಯ ವಲಯದಲ್ಲಿ ಕಾನು, ದೇವರ ಕಾನು ಗುರುತಿಸಿ ಅವುಗಳ ಸುತ್ತ ಟ್ರಂಪ್ ನಿರ್ಮಿಸಲಾಗಿದೆಯೇ? ಸಿದ್ದಾಪುರ ಶಿರಸಿ ತಾಲೂಕಿನ ಅರಣ್ಯಗಳಲ್ಲಿ ಬೈನೆ ಮರಗಳು ಅಪಾರ ಸಂಖ್ಯೆಯಲ್ಲಿ ಸಾಯುತ್ತಿವೆ. ಈ ಬಗ್ಗೆ ಸಮೀಕ್ಷೆ ಮಾಡಲಾಗಿದೆಯೇ? ಬೆಟ್ಟ ಅಭಿವೃದ್ಧಿ ಪ್ರಸ್ತಾವನೆ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆಯೇ? ಅಲ್ಲದೆ ಬೇಡ್ತಿ ಶಾಲ್ಮಲ ಸಂರಕ್ಷಿತ ಪ್ರದೇಶ ನಿರ್ವಹಣೆ ಬಗ್ಗೆ ವಿಶೇಷ ಸಭೆ ಏರ್ಪಡಿಸಿ ಬೆಟ್ಟ ಅಭಿವೃದ್ಧಿ ಪ್ರಸ್ತಾವನೆ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಬೇಡ್ತಿ ಶಾಲ್ಮಲ ಸಂರಕ್ಷಿತ ಪ್ರದೇಶ ನಿರ್ವಹಣೆ ಬಗ್ಗೆ ವಿಶೇಷ ಸಭೆ ಏರ್ಪಡಿಸಿ ತಜ್ಞರು, ಸಂಸ್ಥೆಗಳು, ವಿಎಫ್ಸಿಗಳ ಜೊತೆ ಚರ್ಚಿಸಬೇಕೆಂದು ಮನವಿಯಲ್ಲಿ ಕೋರಲಾಗಿದೆ. ಇನ್ನು ಸಮಾಲೋಚನಾ ಸಭೆಯಲ್ಲಿ ವೃಕ್ಷಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ್, ಆರ್ವಿ ಭಾಗವತ್, ಬಾಲಚಂದ್ರ ಸಾಯಿಮನಿ, ಎನ್ಆರ್ ಹೆಗಡೆ, ವಿಶ್ವನಾಥ್ ಬುಗಡಿಮನಿ, ಜಿಆರ್ ಹೆಗಡೆ ಬೆಳ್ಳೆಕರೆ, ರತ್ನಾಕರ್ ಬಾಡಲ್ಕೊಪ್ಪ, ನಾಗರಾಜ್ ಬೊಮ್ಮನಳ್ಳಿ, ರಾಮ ಮರಾಠೆ, ಮಂಜು ಮಾವಿನಕೊಪ್ಪ, ಗಣಪತಿ ಕೆ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ಇನ್ನು ಡಿಸಿಎಫ್ ಡಾಕ್ಟರ್ ಅಜಯ್ಯ, ಆರ್ಎಫ್ಒ ಉಷಾ ಕಬೇರ್, ಮಂಜುನಾಥ್ ಹೆಬ್ಬಾರ್ ಇವರು ಮಾಹಿತಿಗಳನ್ನು ನೀಡಿದರು.